dina cuma orang pergi dina sama na macam tak bos kende asal ini menurut lo sponsor ni orang mana bos kende jika mukul ni hendak eh kalau maksudnya jelah jadi sekolah macam mana awalnya na kalau ada maksudnya orang ಮುತ್ತಿಗೆದಾರ ಅವರು ರಾಜನಾಥ ಕೇಳಲು ಮುಂದಾಗಿದ್ದಾರೆ ಅದರಲ್ಲಿ ಕತ್ತಿಗೆ ಕೊಟ್ಟು ಕಾಲದ ಹಿಡಿದು ತಳ್ಳೋದು ಈ ರೋಡಿನ ಮಾಡೋದೆಲ್ಲ ನಿಲ್ಲಿಸ್ಬೇಕಂತ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸೊ ನಾವು ಹೇಳೋದು ಏನು ಬಯಸ್ತಾ ಇದ್ದೀವಿ ಅಂದರೆ ಇವತ್ತಿನ ದಿನ ನಾವು ಒಬ್ಬ ಐದನೇ ವಾರದ ಹಿಂದುಳಿದ ಒಬ್ಬ ಜಿಲ್ಲಾಧ್ಯಕ್ಷರನ್ನ ಕತ್ತಿಡಿದು ತಳ್ಳೋದು ಅವರ ಅವಶ್ಯ ಮತ್ತೆ ಅವರನ್ನ ಏನು ಅವರನ್ನ ರಾಜೀನಾಮೆ ಕೊಡೋದಂತ ಒತ್ತಾಯ ಮಾಡೋದು ಇದು ಎಷ್ಟು ಮಾತ್ರ ಸರಿ ಅವರು ಕಾಂಗ್ರೆಸ್ ಪಕ್ಷದವರೇ ಅಲ್ಲ ಒರಿಜಿನಲ್ ಅಂದ್ರೆ ನಾವು ಕಾಂಗ್ರೆಸ್ ಪಕ್ಷದವರು ನಮ್ಮ ಮಧ್ಯಕಾಲ ಅಸೂತ್ರವನ್ನು ಓಟ್ ಹಾಕಿದ್ದಾರೆ ನಮ್ಮ ತಾಯಿ ಅಂದ್ರೆ ಕಾಂಗ್ರೆಸ್ ತಯಾರಿದ್ದಾರೆ ಓಟ್ ಹಾಕಿದ್ದಾರೆ ನಾವು ಕಾಂಗ್ರೆಸ್ ಓಟ್ ಹಾಕೋಣ ಬೇರೆಯವರಲ್ಲ ಸೊ ನಮ್ಮ ಮುಂದೆ ಯಾವ ಪಕ್ಷವೂ ಬೇಕಾಗಿಲ್ಲ ಯಾವ ಅಧಿಕಾರವನ್ನು ಬೇಕಾಗಿಲ್ಲ ನಮ್ಗೇನು ಪಕ್ಷ ಗೆಲ್ಲಬೇಕು ಈ ರಾಜ್ಯದಲ್ಲಿ ಮತ್ತು ದೇಶದಾದ್ಯಂತ ಪಕ್ಷ ಗೆಲ್ಲಬೇಕು ಕಾಂಗ್ರೆಸ್ ಅಧಿಕಾರ ಮಾಡಬೇಕು ಅದೇ ನಮ್ಮ ಉದ್ದೇಶ ಆದರೆ ನಮ್ಮ ಲಕ್ಷ್ಮೀನಾರಾಯಣ ಅವರು ಅವರ ಹಿನ್ನೆಲೆ ಏನಾದ್ರೆ ನಿಮಗೆಲ್ಲ ಗೊತ್ತಾಗಿರುತ್ತೆ ಹೇಳೋದ್ರೇನು ಇಲ್ಲ ನಿಮಗೆಲ್ಲ ಗೊತ್ತು ಅವರು ಮೂರು ಸಲ ಪುರಸಭೆ ಅಧ್ಯಕ್ಷರಾಗಿ ಮಾಡಲು ಕೆಲಸಪಟ್ಟಿದ್ದರು ಹಾಗೂ ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಮತ್ತೆ ಹೈಕಮಾಂಡ್ ಹತ್ರ ಒಳ್ಳೆ ಹೆಸರನ್ನು ಪಡೆದಿರ್ತಕ್ಕಂಥ ಇಂಥ ಒಳ್ಳೆ ಮನುಷ್ಯನ್ನ ನಾವು ನಮ್ಮ ಜನಾಂಗ ಆದ್ರೆ ಕಾಂಗ್ರೆಸ್ ಪಕ್ಷದವರಲ್ಲ ಕುತ್ತಿಗೆದಾರ ಅವರು ಅವರನ್ನು ರಾಜೀನಾಮೆ ಕಂಡ್ರೆ ಕಾಂಗ್ರೆಸ್ ಪಕ್ಷ ಎಷ್ಟು ಕೆಳಮಟ್ಟಿರುತ್ತೆ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಒಂದಿನ ಯಾಕಂದ್ರೆ ಅವರು ಅವರ ಸಮಾಜಕ್ಕೆ ಒಂದು ಇತಿಹಾಸ ಚರಿತ್ರೆ ಇದೆ ಕುಂಭಾರ ಸರ್ವಸಾಧಾರಣ ಮಹಾರಾಜ ಜನ್ಮ ಕೊಡೋರು ಇತಿಹಾಸ ಇದೆ ಚರಿತ್ರೆ ಇದೆ ಈಗಿರುವಾಗ ಅವರು ವೈಯಕ್ತಿಕವಾಗಿ ಅವರು ಎಲ್ಲಾ ಜನರನ್ನು ಸರ್ವೇ ಸುಖನೋ ಸುಖಿನೋ ಅಂತ ಎಲ್ಲಾ ಜನರನ್ನ ಎಲ್ಲಾ ಸಮಾಜವನ್ನ ಪ್ರೀತಿ ಮಾಡುವ ವ್ಯಕ್ತಿಯವರು ಅವರ ಮೇಲೆ ಯಾವುದೋ ಕಂಪ್ಲೇಂಟ್ಸ್ ಇಲ್ಲ ಏನಿಲ್ಲ ದಾರಿ ಅವರು ಗುತ್ತಿಗೆದಾರ ಬಂದು ರಾಜೀನಾಮೆ ಕೊಡು ಸತ್ತಿಗೆ ಮಾಡೋದು ಗೊತ್ತಿ ಮಾಡೋದು ಯಾಕಂದ್ರೆ ಮೊನ್ನೆ ಶಾಸಕರಿಗೆ ಭಾರಿ ಗೌರವ ಇದೆ 224 ಕ್ಷೇತ್ರಗಳಲ್ಲಿ ಶಾಸಕರು ಕೊತ್ತಲು ಮಂಜೂರಂದ್ರೆ ಮಂಜುನಾಥವ್ರು ಅಂದ್ರೆ ಒಳ್ಳೆ ಗೌರವ ಇದೆ ನಮಗೂ ಅವ್ರಿಗೆ ಒನ್ಸ್ ಅಪಾನ್ ಎ ಟೈಮ್ ಆಗಿರೋದನ್ನ ಕೇಳಲು ಗೊತ್ತಾಗಿರೋ ವಿಚಾರ ಫಸ್ಟ್ ಧ್ವನಿ ಹೆಚ್ಚಿದೆ ನಾನು ಅವರಿಂದ ಬಂದಿ ಆಮೇಲೆ ಅವ್ರಿಗೆ ಸತ್ಯ ಸತ್ಯಾಂಶ ಗೊತ್ತಾಯ್ತು ಹಣ ಬಣ್ಣ ಇದು ಸುಳ್ಳಾಗಿದೆ ತಪ್ಪಾಗಿದೆ ಬರ್ರಿ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಬಂದು ರಾಜಿ ಮಾಡಿಕೊಂಡು ಹೋದರು ಮತ್ತೆ ನಾನು ಹೇಳಿದೆ ನಮ್ಮ ಎಷ್ಟು ಒಳ್ಳೆಯ ತರಲಾಗುತ್ತಲ್ಲ ಯಾರು ಮಾಡಿರ್ತೇನೆ ಇದಕ್ಕೆ ನಾವು ವಿರೋಧ ನಾವು ವಿರೋಧ ಇಲ್ಲ ಅಣ್ಣ ಪರವಾಗಿಲ್ಲ ನಿಮ್ಗೆಲ್ಲ ಕೆಲಸ ಈ ಲೆಟ್ರು ನಿಂತಲ್ಲ ಯಾರೋ ಮಾಡಿದ್ದಾರೆ ಅಂತೇಳ್ಬಿಟ್ಟು ನಮ್ಮನ್ನು ಸ್ವಾಗತ ಮಾಡಿ ಕೋರ್ಟಲ್ಲಿ ಬಂದು ರಾಜಿ ಮಾಡಿ ನಮ್ಮನ್ನು ಏನು ದೋಷಗಳಿಂದ ಮುಕ್ತಿಗೊಳಿಸಿದ್ರು ನಮ್ಮ ಆಮೇಲೆ ಸ್ನೇಹಿತರಾದ ನಾವು ಸಪೋರ್ಟ್ ಮಾಡಿದ್ದೀವಿ ಗೆದ್ದಿದ್ದಾರೆ ವಿಶೇಷವಾಗಿ ಹೇಳ್ಬೇಕಂದ್ರೆ ದಲಿತರು ಮುಸ್ಲಿಮರು ಎರಡು ಕೈ ಚಪ್ಪಾಳಿ ಜೋಡಿಸ್ತಿದ್ದಾರೆ ಅವರು ಶಾಸಕ ಆಗಿರ್ಬೋದು ಬೇರೆ ಸಮಾಜದವರು ಮಾಡಿರ್ಬೋದು ಸೊ ಹೆಚ್ಚು ಮಾಡಿಲ್ಲ ದಲಿತರು ಮುಸ್ಲಿಮರು ಜಾಸ್ತಿ ಚೆನ್ನಾಗಿ ಮಾಡೋದು ಆದರೆ ಇವತ್ತು ದಿನ ಏನಾಗ್ತಿದ್ದಾರೆ ಕಾಂಗ್ರೆಸ್ ಈ ಮಾತ್ರ ಇರ್ಬೋದು ಏನೋ ಜಡ್ಜ್ಮೆಂಟ್ ಕೊತ್ತರು ಅವರು ಹಿಂಗೋಗ್ಬೇಕು ಕಾಯ್ತಾ ಏನಂತ ಯಾವ ಯಾವ ಜಡ್ಜ್ಮೆಂಟ್ ಆಗುತ್ತೆ ಯಾವಾಗ ನಾವು ಎಲ್ಲ ಆಗ್ತೀವಿ ಅದು ಆಗಲ್ಲ ಅನ್ಸುತ್ತೆ ಅವರು 5 ವರ್ಷದಲ್ಲಿ ಮುಗಿಸ್ತಾರೆ ಅದಕ್ಕೆ ಅವರು ಒಳ್ಳೆ ತರನೇ ಅವರು ದೇವರು ಕಾಪಾಡ್ತಾರೆ ಈಗಿರುವಾಗ ಅವ್ರ ಹಿಂದೆ ಇರತಕ್ಕಂಥ ಹಿಂಭಾಗದಿಂದ ಅವ್ರಿಗೆ 90% ಇಮೇಜ್ ಡ್ಯಾಮೇಜ್ ಆಗ್ತಾ ಇದೆ ಇದು ಸತ್ಯವಾದ ಮಾತು ನಾನು ನೋಡ್ರಿ ಯಾವತ್ತೆ ಅವ್ರು ಓದೋದಲ್ಲ ಹಣ ಸಹಾಯ ಮಾಡ್ಬೇಕಂದ್ರೆ ಮಾಡ್ತೀವಿ ಜನರಲ್ಲಿ ರಿಸರ್ವೇಷನ್ ಬೇಡ
ಮೂರು ಮುಖ್ಯ ರೆಸರ್ವೇಷನ್ ಅನ್ನು ಕೊಟ್ಟಿದ್ದ ರಾಜ್ಯದಲ್ಲಿ ಅದರಲ್ಲೇ ಕೆಲವರು ಬಂದು ಈ ಸಲ ಮಾಡಿಕೊಂಡು ಜನಗಳ ಗತಿ ಏನು ಅಂತ ಹೇಳಿದ್ರು. ಆದ್ರೆ ಇವತ್ತಿನ ದಿನ ಈ ಕಾಂಗ್ರೆಸ್ ಪಕ್ಷದಲ್ಲಿ ಈ ಬೆಳವಣಿಗೆ ನಾವು ಸಹ ಒಬ್ಬ ಜಿಲ್ಲಾಧ್ಯಕ್ಷ ಅಂದ್ರೆ ಏನು ಈ ಸಮಾಜ ಅವನು ಪ್ರಶ್ನೆ ಮಾಡಿ ಗುರುಗೆ ಇರೋದು ಯಾರೇ ರಾಜ್ಯದ ರಾಜ್ಯಾಧ್ಯಕ್ಷರು ಕೆಪಿಸಿಸಿ ರಾಜ್ಯಾಧ್ಯಕ್ಷರು ಡಿ ಕೆ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದೇನಾದ್ರು ಅಭಾವಗಳಿದ್ರೆ ಅನುಕೂಲ ಏನಾದ್ರೆ ಅವ್ರ ಹತ್ರ ಹೇಳ್ಕೊಳ್ಳಿ. ರಾಜೀನಾಮೆ ಒತ್ತಾಯ ಮಾಡಿದ್ರೆ ಯಾವ ಸಮಯ ಇವ್ರಿಗೆ ಏನು ನೈತಿಕತೆ ಇದೆ, ನೈತಿಕ ಹಕ್ಕು ಏನಿದೆ ಇವ್ರಿಗೆ ರಾಜೀನಾಮೆ ಕೇಳೋದಕ್ಕೆ? ಇವರೇನಾದ್ರು ಮಾಡಲ್ಲ ಮಾಡುವಂತ ಅವ್ರನ್ನ ರಮೇಶ್ ಕುಮಾರ್ ಸಾಹೇಬ್ರು ಮತ್ತೆ ಕೆ ಶಿವಕುಮಾರ್ ಸಾಹೇಬ್ರು ಖರ್ಗೆ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇವರೆಲ್ಲ ಸೇರಿ ಅವ್ರ ಏನು ಗುರುತಿಸಿ ಅವ್ರನ್ನ ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ. ಮಾಡಿದ ಮೇಲೆ ನಾಲ್ಕು ಜನನ ಗೆಲ್ಸಿ ಈಗ ಜಿಲ್ಲೆಯಲ್ಲಿ ನಾಲ್ಕು ಜನ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ಸಿ ವಿಧಾನಸೌಧದಲ್ಲಿ ತಗೊಂಡು ಬಿಟ್ಟಿದ್ದಾರೆ ಬರಬಾರ ಅಂತ ಅಂತ ವ್ಯಕ್ತಿಗೆ ಇವತ್ತು ರಾಜೀನಾಮೆ ಕೊಡೋದ್ರೆ ಎಷ್ಟು ಸರಿ? ಇದನ್ನು ನಾವು ತೀವ್ರವಾಗಿ ಕಳಿಸ್ತೀವಿ. ಇನ್ನು ಮುಂದೆ ಈ ರೀತಿ ಆಗೋಣ. ಇನ್ನೊಂದು ಏನಂದ್ರೆ ಚೋಳರು ಅವರು ಕೂತಿದ್ದಾರೆ ಹೊಸ ಪ್ರಕಾಶ ಜೊತೆಗೆ ಅಶ್ವತೆ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ಕೆಲಸಗಳು ಬರ್ಬೇಕಂದ್ಕೊಂಡು ಅವರು ಗುತ್ತಿಗೆ ಕೆಲಸ ಮಾಡ್ತಾ ಇದ್ರು. ಅವರು ಯಾವ ರೀತಿ ವರ್ತನೆ ಮಾಡಿದ್ರೆ ನಮ್ಮ ಒಲ್ಲಂಬಿ ಪ್ರಸನ್ನ ಅವ್ರನ್ನ ಜಾತಿ ಬಗ್ಗೆ ಮಾತಾಡಿದ್ದಾರೆ. ಇವ್ರು ಜಾತಿಯನ್ನು ಕುಳಿತಿರುವ ದಂಗೆ ಅಲ್ಲ, ಅದು ನಿಂತ್ಕೊಂಡು ಮೇಲೆ ಹಾಕೊಂಡ್ಬಿಟ್ರೆ ಮಾಡು ಪಾಪ ಕಾವೇರಿ ನದಿಯಲ್ಲಿ ಹರಿದು ಈರೋಳಿ ಹರ್ಕೊಂಡು ಅರಬ್ಬಿ ಸಮುದ್ರ ಸೇರ್ಕೊಂಡ್ಬಿಡಲ್ಲ ಮಾಡಿ ಪಾಪ. ಆ ಮಾಡಿ ಪಾಪ ಅರಸರೇ ಇರುತ್ತೆ. ಅದರಿಂದ ದಲಿತರ ನಿಂತ್ಕೊಂಡ್ಬೋದಾಗ್ಲಿ ದಲಿತರ ಬಗ್ಗೆ ಏನಾದ್ರು ತುಚ್ಛವಾಗಿ ಮಾತಾಡೋದಾದ್ರೆ ನಾವು ಯಾವತ್ತೂ ಸಹಿಸಲ್ಲ, ಯಾರು ಅಡ್ಡ. ಆದ್ರೆ ಇವರು ಕೊನೆಯ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕೆಲವರಿಗೆ ಏನು ಊಟಗಳಲ್ಲಿ ಕೊನೆಯ ಎಚ್ಚರಿಕೆ ಇನ್ನೊಂದು ಸಲ ದಲಿತರ ಬಗ್ಗೆ ಮಾತಾಡೋದಾಗ್ಲಿ ದಲಿತರಿಂದ ಸಚಿವರು ಮಾತಾಡೋದು ಮಾತಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಬಿಜೆಪಿ ಹೋರಾಟ ಮಾಡಲ್ಲ, ಸಂಸದರ ಬಗ್ಗೆ ಹೋರಾಟ ಮಾಡಲ್ಲ, ಡಿಸಿಎಂ ಹೋರಾಟ ಮಾಡಲ್ಲ, ಅವ್ರ ಮನೆ ಮುಂದೆ ಸಾಮಾನ್ಯ ಹೋರಾಟ ಮಾಡ್ತೀವಿ. ಇದು ಸಚಿವರ ಇಷ್ಟೆಲ್ಲ ಮಾತಾಡೋದಕ್ಕೆ ನಮಗೆಲ್ಲ ಅವಕಾಶ ಅಂತ ಅವ್ರ ಅವಕಾಶ ಕೊಡೋಕೆ ನಿಮಗೆಲ್ಲ.